ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡಿ ಮಂತ್ಲಿ 75,000 ಲಾಭ ಗಳಿಸ್ಬೋದಂತ ಒಂದು ಬಿಸ್ನೆಸ್ ಬಗ್ಗೆ ನೋಡೋಣ. ಅದರಲ್ಲೂ ದಿನಕ್ಕೆ 1 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಈ ಬಿಸ್ನೆಸ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲಿ ಎಂಡ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ ಫ್ಯಾನ್ಸಿ ಚಿಕನ್ ಬೀಟ್ಸ್. ಅಂದರೆ ಈ ಸಾಮಾನ್ಯವಾಗಿ ಮನೇಲಿ ನಾಯಿ ಬೆಕ್ಕು ಸಾಕ್ತಾ ಇರ್ತೀವಿ. ಇನ್ನು ಕೆಲವೊಬ್ಬರು ನಾಯಿ ಬೆಕ್ಕು ಸಾಕೋದಕ್ಕೆ ಇಷ್ಟ ಇಲ್ಲ, ಬಟ್ ಅವ್ರ ಪೆಟ್ಸ್ ಇಷ್ಟ ಇದೆ ಮತ್ತು ಸಾಕೋಕ್ಕೆ ಜಾಗ ಇಲ್ಲ ಅನ್ನೋರು ಈ ಫಿಶನ್ನ ಲವ್ ಬರ್ಡ್ಸನ್ನು ಕೂಡ ಸಾಕ್ತಾರೆ. ಈ ಫ್ಯಾನ್ಸಿ ಚಿಕನ್ಸ್ ಕೂಡ ಒಂದು ಪೆಟ್ಸ್ ಥರ ಸಾಕುವಂಥದ್ದು. ಮನೆಯಲ್ಲಿ ಇದ್ರ ಬಿಹೇವಿಯರ್ ಕೂಡ ಒಳ್ಳೆ ಚಿಕ್ಕ ಮಕ್ಕಳ ಥರ ಕ್ಯೂಟ್ ಕ್ಯೂಟ್ ಆಗಿ ತುಂಬ ಚೆನ್ನಾಗಿರತ್ತೆ. ಇದ್ರ ಬಿಹೇವಿಯರ್ ಕೂಡ ನೀವು ಸಾಕೋದಕ್ಕೆ ಅಡ್ಜಸ್ಟ್ ಆಗತ್ತೆ. ಈ ಥರದ ಪಕ್ಷಿನ ನಾವು ಸಾಕಬಹುದು. ಇದಕ್ಕೆ ತುಂಬ ಒಳ್ಳೆ ಡಿಮ್ಯಾಂಡ್ ಇದೆ. ಇದ್ರದ್ದು ಕೂಡ ನೀವು ಫಾರ್ಮಿಂಗನ್ನು ಮಾಡ್ಬೋದು. ಬಟ್ ಆದರೆ ಈ ಚಿಕನ್ಸನ್ನ ತಿನ್ನಲಿಕ್ಕೆ ಬರೋದಿಲ್ಲ. ಇದೊಂದು ಸಾಕುವಂಥ ಕೋಳಿಗಳು. ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇರುವಂಥದ್ದು ಬಂದು ಇದು ಪಾಲಿಶ್ ಕ್ಯಾಪ್ ಹೆನ್ಸ್ ಚಿಕನ್ ಅಂತ ಹೇಳಿ. ಇದು ಒಂದು ಪೀಸಿಗೆ 2,200 ರೂಪಾಯಿ ಆಗತ್ತೆ. ಇದು ಒಂದು ಕೋಳಿಗೆ. ಇನ್ನು ನೆಕ್ಸ್ಟ್ ಇದು ಬಂದು ವೈಟ್ ಸಿಲ್ಕಿ ಚಿಕನ್ ಫಾರ್ ಫ್ಯಾನ್ಸಿ. ಇದು ಒಂದು ಪೇರಿಗೆ 3,500 ರೂಪಾಯಿ ಆಗತ್ತೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಒಂದು ಒಳ್ಳೆ ಪೆಟ್ ಲವರ್ ಆಗಿರಬೇಕು. ಆಗ ಇದರಿಂದ ಒಳ್ಳೆ ಲಾಭವನ್ನ ಮಾಡಬಹುದು, ಒಳ್ಳೆ ಬಿಸ್ನೆಸ್ ಕೂಡ ನೀವು ಮಾಡಬಹುದು. ಈ ಬಿಸ್ನೆಸ್ ನಲ್ಲಿ ಇವಾಗ ಇರುವಂತಹ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಬಗ್ಗೆ ನೋಡೋದಾದ್ರೆ, ನೀವಿದನ್ನ ಮನೆ ಟೆರೆಸ್ ಮೇಲೇನೆ ಚಿಕ್ಕ ಕೇಜ್ಗಳು ಮಾಡಿ ಸಾಕ್ತೀವಿ ಅನ್ನೋದಾದ್ರೆ, ಒಂದು 4 ಫೀಮೇಲ್ ಚಿಕ್ಸ್ ಮತ್ತೆ 1 ಮೇಲ್ ಚಿಕ್ಸ್ ಸಾಕಾಗತ್ತೆ, ಬ್ರೀಡಿಗೆ ಸರಿಯಾಗತ್ತೆ. ಈ ಒಂದು ಚಿಕ್ಸ್ ವರ್ಷಕ್ಕೆ 250 ಮೊಟ್ಟೆ ಇಡತ್ತೆ. ಅಲ್ಲಿಗೆ 4 ಚಿಕ್ಸಿಂದ 1,000 ಮೊಟ್ಟೆ ಆಗತ್ತೆ. ಇದು ಒಂದು ಆವರೇಜ್ ಅಷ್ಟೇ. ಈ ಮೊಟ್ಟೆಗಳಿಂದ ಒಂದು 500 ಮರಿ ಹೊರಗೆ ಬರುತ್ತೆ ಅನ್ಕೊಳ್ಳೋಣ. ಒಂದು ಮರಿನ 1,000 ರೂಪಾಯಿಗೆ ನೀವು ಸೇಲ್ ಮಾಡಿದರೆ 900 ಮರಿಗೆ 9,00,000 ಆಗತ್ತೆ. ಇದು ಬಂದು ವರ್ಷಕ್ಕೆ ತಿಂಗಳಿಗೆ 75,000 ನೀವು ಇದರಲ್ಲಿ ಅರ್ನ್ ಮಾಡ್ಬೋದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ಅಂದರೆ, ಒಂದು 5,000 ಚಿಕ್ಸಿಗೆ ಆಗತ್ತೆ ಅನ್ಕೊಳ್ಳೋಣ. 4 ಫೀಮೇಲ್ ಚಿಕ್ಸ್, 1 ಮೇಲ್ ಚಿಕ್ಸಿಗೆ ಒಂದು 5,000 ರೂಪಾಯಿ ಆಗತ್ತೆ. ಮತ್ತೆ ಅವುಗಳಿಗೆ ಮೆಡಿಷನ್ ಒಂದು 2,000, ಮತ್ತೆ ಅದಕ್ಕೆ ಒಂದಿಷ್ಟು ಫೀಡಿಗೆ ಒಂದು 10,000 ಆಗತ್ತೆ ಅನ್ಕೊಳ್ಳೋಣ. ಮತ್ತೆ ಅದು ಮೇಂಟೆನೆನ್ಸಿಗೆ ಒಂದು 5,000. ಟೋಟಲಿ ನಿಮಗೆ ಒಂದು 22,000 ಖರ್ಚು ಬರತ್ತೆ. ಈ ರೀತಿ ಕೇಜ್ನಲ್ಲಿ ಬೆಳೆಸ್ಬೋದು ಅಂದ್ರೆ ಧಾರಾವಳಿಗೆ ಮನೆ ಮಹಡಿಯಲ್ಲೇ ಸಾಕ್ಬೋದು. ಈ ಬಿಸ್ನೆಸ್ಗೆ ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಲೈಕ್ ವಾಟರ್ ಫೀಡರು, ವಾಟರ್ ನಿಪ್ಪಲ್ಲು, ಫುಡ್ ಫೀಡರು, ಈ ರೀತಿ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಎಲ್ಲಿ ಸಿಗುತ್ತೆ, ಇದರ ಪ್ರೈಸ್ ಎಲ್ಲದರ ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಚೆಕ್ ಮಾಡಿ. ಮಾರ್ಕೆಟಿಂಗ್, ಇದ್ರ ಮಾರ್ಕೆಟಿಂಗ್ ಹೇಗಪ್ಪ ಮಾಡ್ಬೋದು ಅಂದರೆ, ಇದನ್ನು ಆನ್ಲೈನ್ನಲ್ಲಿ ಸೇಲ್ ಮಾಡ್ಬೋದು, ಪೆಟ್ ಶಾಪ್ಗಳಲ್ಲಿ ಕೂಡ ಸೇಲ್ ಮಾಡ್ಬೋದು. ಮತ್ತು ಇದನ್ನು ನೀವು ಈ ಸಂತೆಗಳಲ್ಲೆಲ್ಲ ಮಾರ್ತಾ ಇರ್ತಾರೆ, ಅಲ್ಲಿ ಈ ಲವ್ ಬರ್ಡ್ಸು ಮತ್ತು ಈ ಕೋಳಿ ಎಲ್ಲ ಮಾರ್ತಾ ಇರ್ತಾರೆ, ಅಲ್ಲಿ ಕೂಡ ನೀವು ಕೇಳಿ ಫ್ಯಾನ್ಸಿ ಚಿಕ್ಸ್ಗಳನ್ನು ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದೇ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.